ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಂದಾಯ ಭವನ 7ನೇ ಮಹಡಿ ಕೆಜಿ ರಸ್ತೆ ಬೆಂಗಳೂರು ಇಲ್ಲಿರುವಂತಹ ಒಂದು ಹುದ್ದೆ ಬಂದಿದೆ, ಅಂದ್ರೆ ಅಧಿಸೂಚನೆ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಲ್ಲಿ ಇರುವಂತಹ ವಿವಿಧ ಹುದ್ದೆಗಳ ಅಧಿಸೂಚನೆ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಇದು ಬಂದಂತ ದಿನಾಂಕ 26/9/2023. ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ಕಚೇರಿಯಲ್ಲಿ ಪ್ರಸ್ತುತ ಉಳಿದ ಮೂಲ ವೃಂದದಲ್ಲಿ ಖಾಲಿ ಇರುವ 6 ಬೆಳಚಗಾರ ಹುದ್ದೆಗಳನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ನಿಯಮಗಳು 1993 ಹತ್ತು ಹಾಗೂ ಅದರಡಿಯಲ್ಲಿ ಕಾಲಕಾಲಕ್ಕೆ ತಿದ್ದುಪಡಿ ಮಾಡಿರುವಂತೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ನಿಗದಿಪಡಿಸಿದ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಒಟ್ಟು ಎಷ್ಟು ಹುದ್ದೆಗಳಿದಾವೆ ಅಂದ್ರೆ 6 ಹುದ್ದೆಗಳಿವೆ. ವಿಶೇಷ ಸೂಚನೆ ನೋಡ್ರಿ, ಬೆರಳಚ್ಚುಗಾರರ ಹುದ್ದೆಗೆ ಅಂತಿಮವಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಬೆಂಗಳೂರಿನ ಪ್ರಧಾನ ಪೀಠದಲ್ಲಾಗಲಿ ಅಥವಾ ಬೆಳಗಾವಿ ಅಥವಾ ಕಲಬುರಗಿ ಪೀಠಗಳಲ್ಲಾಗಲಿ ನಿಯೋಜಿಸಬಹುದಾಗಿರುತ್ತದೆ ಮತ್ತು ಅಭ್ಯರ್ಥಿಗಳು 3 ಪೀಠಗಳಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧರಿರಬೇಕು. ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ 21,400 ರೂಪಾಯಿಂದ ನಿಮಗೆ 42,000 ರೂಪಾಯಿ ಕೊಡ್ತಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ಏನಿದೆ ಅಂದ್ರೆ ನೋಡ್ರಿ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಕೆಳಕಂಡ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಬೇಕು ಹಾಗೂ ಅರ್ಜಿಯ ನಿಗದಿತ ಅಂಕಣದಲ್ಲಿ ಸ್ಪಷ್ಟವಾಗಿ ನಮೂದಿಸಿರಬೇಕು ಮತ್ತು ಅವುಗಳ ಒಂದೊಂದು ಛಾಯಾ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು, ಅಂದ್ರೆ ಜೆರಾಕ್ಸ್ ಅನ್ನು ಕೂಡ ನೀವು ಅಲ್ಲಿ ಕಳಿಸಬೇಕಾಗತ್ತೆ. ಏನೇನು ಇರಬೇಕಪ್ಪ ಅಂದ್ರೆ, SSLC ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಪರೀಕ್ಷೆ ಪ್ರೌಢ ದರ್ಜೆ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು. ಸೊ ನೋಡ್ರಿ, ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆ ದಿನಾಂಕ 31/10/2023. ಸೊ ಅರ್ಜಿಗಳನ್ನ ಯಾವ ತರನಾಗಿ ಸಲ್ಲಿಸಬೇಕಂದ್ರೆ, ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯ ಅಧಿಕೃತ ಜಾಲತಾಣವಾದಂತ www.ksat.karnataka.gov.in ನಿಂದ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಅಗತ್ಯ ದಾಖಲೆಗಳ ಪ್ರತಿಗಳನ್ನು ಲಗತ್ತಿಸಿ ಸಲ್ಲಿಸತಕ್ಕದ್ದು. ಮಂಡಳಿ ನಿಗದಿಪಡಿಸಿರುವ ನಮೂನೆಯಲ್ಲೇ ಅರ್ಜಿ ಸಲ್ಲಿಸಬೇಕು. ಇತರೆ ಯಾವುದೇ ನಮೂನೆಯಲ್ಲಾಗಲಿ ಅಥವಾ ಬೆರಳಚ್ಚು ಅಥವಾ ಜೆರಾಕ್ಸ್ ಪ್ರತಿ ಮಾಡಿರುವ ಕೈ ಬರಹ ಇರುವ ಸಲ್ಲಿಸಲ್ಪಟ್ಟ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅಂದ್ರೆ ನೋಡ್ರಿ, ಅವ್ರು ಯಾವ ಫಾರ್ಮೆಟ್ ಒಳಗೆ ಕೊಟ್ಟಿರ್ತಾರಲ್ಲ ಅದೇ ಫಾರ್ಮೆಟ್ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅದು ಬಿಟ್ಟು ನೀವು ಏನಪ್ಪ ಅಂದ್ರೆ ಬೇರೆ ಫಾರ್ಮೆಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರಿ ಅಥವಾ ಜೆರಾಕ್ಸ್ ಮಾಡಿ ಅರ್ಜಿಗಳನ್ನ ಸಲ್ಲಿಸಿದ್ರಿ, ಜೊತೆಗೆ ಏನಪ್ಪ ಅಂದ್ರೆ ಕೈಯಲ್ಲಿ ಬರೆದ ಅರ್ಜಿಗಳನ್ನ ಸಲ್ಲಿಸಿದ್ರೆ ಅವನ್ನ ತಿರಸ್ಕಾರ ಮಾಡ್ತಾರೆ. ಭರ್ತಿ ಮಾಡಿದ ಅರ್ಜಿಗಳನ್ನು ನೀವೇನ ಮಾಡ್ಬೇಕಪ್ಪ ಅಂದ್ರೆ, ವಿ ಲೇನೆಕಾಣಾಧಿಕಾರಿಗಳು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಂದಾಯ ಭವನ 7ನೇ ಮಹಡಿ ಕೆಜಿ ರಸ್ತೆ ಬೆಂಗಳೂರು ಇಲ್ಲಿಗೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ನೀವು ಸಲ್ಲಿಸಬೇಕು. ಅದು ಕೂಡ 31/10/2023. ಸೊ ನೋಡ್ರಿ, ವಿಲೇನಕಾದ್ರಿ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕಂದಾಯ ಭವನ 7ನೇ ಮಹಡಿ ಕೆಜಿ ರಸ್ತೆ ಬೆಂಗಳೂರು ಇಲ್ಲಿಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಅರ್ಜಿಗಳನ್ನ ಪೋಸ್ಟ್ ಮೂಲಕ ಅಥವಾ ಖುದ್ದಾಗಿ ಹೋಗಿ 31/10/2023 ಕೊಡಬೇಕಾಗತ್ತೆ. ಸೊ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆ ದಿನಾಂಕ ಮತ್ತೆ ಸಮಯ ಏನಪ್ಪಾ ಅಂದ್ರೆ 31/10/2023. ನಿಗದಿತ ಶುಲ್ಕ ನೋಡ್ರಿ ಎಷ್ಟು ಮಾಡ್ಬೇಕಪ್ಪ ಅಂದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅಂದ್ರೆ SC ST ಮತ್ತೆ ಏನಪ್ಪಾ ಅಂದ್ರೆ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ತರನಾದ ಅರ್ಜಿ ಶುಲ್ಕ ಇರೋದಿಲ್ಲ. ಇದು ಬಿಟ್ಟು ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 150 ರೂಪಾಯಿ ನೀವೇನ್ ಮಾಡ್ಬೇಕಂದ್ರೆ IPO ಅಥವಾ DD ಮೂಲಕ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕಳಿಸಬೇಕಾಗತ್ತೆ. ಸೊ ಈ DD IPO ಯಾರಿಗೆ ಮಾಡ್ಬೇಕಂದ್ರೆ, ರಿಜಿಸ್ಟರ್ KSAT 7th ಫ್ಲೋರ್ ಕಂದಾಯ ಭವನ KG ರೋಡ್ ಬೆಂಗಳೂರು ಇವರ ಪದನಾಮಕ್ಕೆ ನೀವೇನಾಗ್ಬೇಕಪ್ಪ ಅಂದ್ರೆ ಸಂದಾಯವಾಗುವಂತೆ ಪೇಯಬಲ್ ಅಟ್ ಬೆಂಗಳೂರು ಅಂತ ಹೇಳಿ ನೀವೇನ್ ಮಾಡ್ಬೇಕಂದ್ರೆ ಸಲ್ಲಿಸಬೇಕು. ಸೊ ನೋಡ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ಈ ಶುಲ್ಕ ಏನಿದೆ ಅಲ್ಲಿ ಶುಲ್ಕವನ್ನು ನೀವು IPO ಅಥವಾ DD ಮೂಲಕ ನೀವೇನ್ ಮಾಡಬಹುದು ಅಂದ್ರೆ, ಯಾರಿಗೆ ಕಳಿಸ್ಬೇಕಂದ್ರೆ DD ತಗ್ಸೋದಿದ್ರೆ ನೋಡ್ರಿ, ಯಾರ ಹೆಸರಿಗೆ ತಗ್ಸ್ಬೇಕಪ್ಪ ಅಂದ್ರೆ ರಿಜಿಸ್ಟರ್ಡ್ KSAT K.S.A.T 7th ಫ್ಲೋರ್ ಕಂದಾಯ ಭವನ KG ರೋಡ್ ಬೆಂಗಳೂರು ಇವರ ಹೆಸರಿಗೆ ನೀವು DD ತೆಗೆಸಬೇಕು. ಜೊತೆಗೆ ಅದ ಎಲ್ಲಿ ಪೇ ಆಗ್ಬೇಕಂದ್ರೆ ಬೆಂಗಳೂರಲ್ಲಿ ಪೇಯಬಲ್ ಆಗುವಂಗೆ ನೀವು DD ತೆಗಿಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ, ಅರ್ಜಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಕನಿಷ್ಠ ವಯೋಮಿತಿ ಎಷ್ಟಿರುತ್ತೆ ಅಂದ್ರೆ 18 ವರ್ಷ ಇರುತ್ತೆ. ಗರಿಷ್ಠ ವಯೋಮಿತಿ ನೋಡ್ರಿ, ಸಾಮಾನ್ಯ ವರ್ಗದವರಾಗಿದ್ರೆ 35 ವರ್ಷಗಳು, ಪ್ರವರ್ಗ 2A 2B 3A 3B ಆಗಿದ್ರೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಸೇರಿದ್ರೆ 40 ವರ್ಷಗಳು. ಆಮೇಲೆ ಜಾತಿ ಮೀಸಲಾತಿ ಪ್ರಮಾಣ ಪತ್ರ ಏನಿದೆಯಲ್ಲ ಅದನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಏನಿರ್ಬೇಕನ್ನೋದನ್ನ ಕೊಟ್ಟಿದ್ದಾರೆ.
ಪತ್ರ ವ್ಯವಹಾರ ಕೊಟ್ಟಿದ್ದಾರೆ, ಇತರೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆಯ್ಕೆ ವಿಧಾನ ನೋಡ್ರಿ, ಯಾವ ತರನಾಗಿ ಆಯ್ಕೆ ಮಾಡ್ತಾರೆ ಅಂದ್ರೆ, ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ನಿಯಮಗಳು 1993 ಕಾಲಕಾಲಕ್ಕೆ ತಿದ್ದುಪಡಿ ಆಗುವಂತೆ ಮತ್ತು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1997 ನಿಯಮ 3ರ ಪ್ರಕಾರ ಅಭ್ಯರ್ಥಿಯು ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಕನಿಷ್ಠ ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಪಡೆದ ಶೇಕಡ ಒಟ್ಟು ಅಂಕಗಳ ಮತ್ತು ಸಂದರ್ಶನದಲ್ಲಿ ಪಡೆದ ಒಟ್ಟು ಅಂಕಗಳ ಸರಾಸರಿ ಆಧಾರದ ಮೇಲೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅದರ ನೋಡ್ರಿ, ಇವರೇನ್ ನಿಗದಿಪಡಿಸ್ತಾರಲ್ಲ ಆ ಪರೀಕ್ಷೆಗಳಲ್ಲಿ, ಜೊತೆಗೆ ಏನಪ್ಪಾ ಅಂದ್ರೆ ಈ ಇಂಟರ್ವ್ಯೂ ಅಲ್ಲಿ ಎಷ್ಟು ತೆಗೆದುಕೊಳ್ತಿರಲ್ಲ ಇದ್ರ ಮೇಲೆ ನಿಮ್ಗೆ ಏನಂದ್ರೆ ಸರಾಸರಿಯನ್ನ ತೆಗೆದುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆಯ್ಕೆಯನ್ನ ಮಾಡ್ತಾರೆ. ಸಂದರ್ಶನವು ಗರಿಷ್ಠ 50 ಅಂಕಗಳನ್ನು ಒಳಗೊಂಡಿರುತ್ತದೆ. ಅಭ್ಯರ್ಥಿಗಳು ಆಯ್ಕೆಯಲ್ಲಿ ನೇಮಕಾತಿ ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಜೊತೆಗೆ ನೋಡ್ರಿ, ಇತ್ತೀಚಿನ ಭಾವಚಿತ್ರ ಸಹಿತ ಭರ್ತಿ ಮಾಡಿದ ಅರ್ಜಿಗಳನ್ನು ವಿಲೇಖನಾಧಿಕಾರಿ, ಬೆರಳಚ್ಚುಗಾರರ ಹುದ್ದೆಗಳ ನೇಮಕಾತಿ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ 7ನೇ ಮಹಡಿ, ಕೆಜಿ ರಸ್ತೆ, ಬೆಂಗಳೂರು, ಇವರಿಗೆ 150 ಅಂಚೆ ಆದೇಶ ಅಥವಾ ಡಿಡಿಎ ಮೂಲ ಪ್ರತಿ ಹಾಗೂ ಮೀಸಲಾತಿ ಪ್ರಮಾಣಪತ್ರಗಳು, ವಿದ್ಯಾರ್ಥಿ ಅಂಕಪಟ್ಟಿ, ಪ್ರಮಾಣ ಪತ್ರಗಳ ಛಾಯಾಪ್ರತಿ ಅಂದ್ರೆ ಜೆರಾಕ್ಸ್, ದಿನಾಂಕ 31/10/2023 ಒಳಗೆ ಸಂಜೆ 5:30 ನೀವೇನಪ್ಪ ಅಂದ್ರೆ ಖುದ್ದಾಗಿಯಾದ್ರೂ ತಲುಪಿಸಬಹುದು ಅಥವಾ ಅಂಚೆ ಮೂಲಕ ಆದ್ರೂ ನೀವು ತಲುಪಿಸಬಹುದಾಗಿದೆ. ಇದು ನೋಡ್ರಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿಯಲ್ಲಿರುವಂತಹ ಬೆರಳಚ್ಚುಗಾರರ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಎಂಟೈರ್ PDF ನೋಡಕ್ಕೆ ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.